ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಎಂಥದ್ದೇ ಸಿಚುಯೇಷನ್ ಇದ್ರೂ ಕೂಡ ಅದನ್ನ ಬಹಳ ಕಾಮ್ ಆಗಿ ಕೂಲ್ ಆಗಿ ಪ್ರಣಬ್ ದಾದಾ ಹ್ಯಾಂಡಲ್ ಮಾಡ್ತಾ ಇದ್ರು. ಈ ವಿಚಾರದಲ್ಲಿ ಸಾಕಷ್ಟು ಜನರಿಗೆ, ಅದರಲ್ಲೂ ಎಸ್ಪೆಷಲಿ ರಾಜಕಾರಣಿಗಳಿಗೆ ಪ್ರಣಬ್ ದಾದಾ ರೋಲ್ ಮಾಡೆಲ್ ಆಗಿದ್ರು. 84 ವರ್ಷದ ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಪಕ್ಷದ ಮೇರು ನಾಯಕ ಆಗಿದ್ರು ಕೂಡ, ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಬೇರೆ ಬೇರೆ ಪಕ್ಷದವರು ಅವರ ಹತ್ರ ಬಹಳ ಆತ್ಮೀಯತೆಯನ್ನ ಇಟ್ಕೊಂಡಿದ್ರು, ಒಡನಾಟವನ್ನ ಇಟ್ಕೊಂಡಿದ್ರು. ರೀಸೆಂಟ್ ಆಗಿ ಅಂದ್ರೆ ಒಂದು 2-3 ವರ್ಷಗಳ ಹಿಂದೆ ಅವರು ಸೊ ಬೇರೆ ಪಕ್ಷ ಅಂತಂದ್ರೆ RSS ಪಕ್ಷದಲ್ಲಿ ನಾವು ನೋಡಿದ್ವಲ್ಲ, ಸೊ ಅಲ್ಲಿಗೆ ಹೋಗಿದ್ರು, ಮಾತುಕತೆ ಎಲ್ಲ ಮಾಡಿದ್ರು. ಸೊ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸೊ ಬೇರೆ ಪಕ್ಷದವರು ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು, ಅವರ ವ್ಯಕ್ತಿತ್ವವನ್ನ ಇಷ್ಟಪಡ್ತಾ ಇದ್ರು, ಅವರನ್ನ ಫಾಲೋ ಮಾಡ್ತಾ ಇದ್ರು, ಅವರನ್ನ ರೋಲ್ ಮಾಡೆಲ್ ಆಗಿ ಕನ್ಸಿಡರ್ ಮಾಡಿದ್ರು ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಬಟ್ ಇಂಥ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅನ್ನೋದು ಬಹಳ ನೋವಿನ ಸಂಗತಿ, ಬೇಸರದ ಸಂಗತಿ. ಅವರನ್ನ ಉಳಿಸ್ಕೊಳ್ಬೇಕು ಅಂತ ಡಾಕ್ಟರ್ಸ್ ಕೈ ಮೀರಿ ಪ್ರಯತ್ನವನ್ನ ಪಟ್ಟಿದ್ದಾರೆ, ಆದ್ರೆ ಅದು ಫಲಿಸಲಿ. ಪ್ರಣಬ್ ದಾದಾ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಮಾಜಿ ಸಂಸದರು ಆಗಿರುವಂತಹ VS ಉಗ್ರಪ್ಪ ಅವರು ನಮ್ಮ ಜೊತೆ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಉಗ್ರಪ್ಪ ಅವರೇ, ನಿಜಕ್ಕೂ ಬೇಸರದ ಸಂಗತಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಾಕಷ್ಟು ವಿಚಾರದಲ್ಲಿ ಪ್ರಣಬ್ ದಾದಾ ಅವರನ್ನ ಫಾಲೋ ಮಾಡೋದಕ್ಕೆ, ಅವ್ರ ವ್ಯಕ್ತಿತ್ವವನ್ನ ಫಾಲೋ ಮಾಡೋದಕ್ಕೆ ಇದೆ ಅಂತ. ಈ ಸಂದರ್ಭದಲ್ಲಿ ನೀವು ಅವ್ರ ಬಗ್ಗೆ ಯಾವ ತರ ಮಾತಾಡ್ತೀರಾ, ಏನ್ ನುಡಿ ನಮನ ಸಲ್ಲಿಸ್ತೀರಾ? ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಅವರು ಒಬ್ಬ ಅಪರೂಪದ ರಾಜಕಾರಣಿ. ಸೊ ಈ ರಾಷ್ಟ್ರದಲ್ಲಿ ಅನೇಕ ಸ್ಥಾನಮಾನಗಳನ್ನ ಅನುಭವಿಸಿರುವಂತವರು, ಇನ್ಕ್ಲೂಡಿಂಗ್ ರಾಷ್ಟ್ರಪತಿಗಳಾಗಿ ದೇಶದ ವ್ಯವಸ್ಥೆನಲ್ಲಿ ಅವರದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಂತ ಒಬ್ಬ ರಾಜಕಾರಣ. ಸೊ ಅವ್ರು ನಿಜಕ್ಕೂ ಸಹ ಇವತ್ತೇನು ನಮ್ಮನ್ನ ಅಗಲಿದ್ದಾರೆ, ಇದು ತುಂಬಲಾರದ ನಷ್ಟ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅವರು ಈ ದೇಶದ ಎಕಾನಮಿಯನ್ನ ಹೇಗೆ ಇಂದಿರಾ ಗಾಂಧಿಯವರ ಕಾಲದಿಂದ ಹಿಡಿದು, ನರಸಿಂಹರಾಯರ ಕಾಲದಿಂದ ಹಿಡಿದು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಿಂದ ಹಿಡಿದು ರಿಫಾರ್ಮ್ಸ್ ಈ ದೇಶದಲ್ಲಿ ಆಗ್ಲಿಕ್ಕೆ, ಇಂದಿರಾಜಿಯವರಿರ್ಬೋದು, ರಾಜೀವ್ ಗಾಂಧಿ ಅವರಿರ್ಬೋದು, ನರಸಿಂಹರಾಯರ್ ಇರ್ಬೋದು, ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನೆಲ್ಲ ಪ್ರಯತ್ನಗಳನ್ನು ನಡೆಸಿದ್ರು, ಆ ಪ್ರಯತ್ನದಲ್ಲಿ ಅವರ ಸರ್ಕಾರ ಅಷ್ಟು ಸಹ ಇದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇವತ್ತು ದೇಶದ ಎಕಾನಮಿ ಇಷ್ಟೆಲ್ಲ ಹದಗಟ್ಟಿರ್ತಕ್ಕಂತ ಈ ಸಂದರ್ಭದಲ್ಲಿ, ಸೊ ಬಹುಶಃ ಅಂತವರ ಮಾರ್ಗದರ್ಶನ ಇವತ್ತು ದೇಶಕ್ಕೆ ಅವಶ್ಯಕತೆ ಇತ್ತು. ದೇಶದ ಎಕಾನಮಿ ಬಹಳ ಡೋಲ್ಡ್ರಮ್ಸ್ ಅಲ್ಲಿದೆ. ಸೊ GDP ಇವತ್ತೇನು 2% ಆಸುಪಾಸ್ ನಲ್ಲಿ ಇರತಕ್ಕಂತದನ್ನ ನಾವು ಕಾಣ್ತಾ ಇದ್ದೇವೆ. ಅವರು ಸಹ, ಅವರ ಅವಧಿ ಇರ್ಬೋದು, ಚಿದಂಬರಂ ಅವರು ಇರ್ಬೋದು, ಅಥವಾ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಇರ್ಬೋದು, ಯಾವ ಸಂದರ್ಭದಲ್ಲಿ 9% ವರೆಗೂ GDP ಇದ್ದಂತ ಸಂದರ್ಭ, ಅಂತ ಸಂದರ್ಭದಲ್ಲಿ ಈಗ 2% ಬಂದಿರುವಂತ ಸಂದರ್ಭದಲ್ಲಿ ಅಂತ ಈ ತರದ ವಿಚಾರವಂತರ ಮಾರ್ಗದರ್ಶನ ಈ ದೇಶಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಇತ್ತು. ಇಂತಹ ಸಂದರ್ಭದಲ್ಲಿ ಅವ್ರ ದೇಶವನ್ನ ನಮ್ಮೆಲ್ಲರನ್ನು ಸಹ ಅಗಲಿರ್ತಕ್ಕಂತ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಅವರು ಬಯಸಿದಂತ ಬದಲಾವಣೆಗಳಿರ್ತವೆ ಆರ್ಥಿಕವಾಗಿ ವಿಶೇಷವಾಗಿ, ಆ ದಿಕ್ಕಿನಲ್ಲಿ ಎಲ್ಲರೂ ಸಹ ಚಿಂತನೆ ಮಾಡಿ ಕೆಲಸ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಅದೇ ಅವರಿಗೆ ನೋಡ್ತಕ್ಕಂತ ನಮನ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಪರಮಾತ್ಮ ನೀಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಆ ದುಃಖವನ್ನು ಬರತಕ್ಕಂತ ಶಕ್ತಿಯನ್ನ ಎಲ್ಲರಿಗೂ ಸಹ, ಅವರ ಕುಟುಂಬ ವರ್ಗದವರಿಗೂ ಸೇರಿದಂತೆ, ಅವರ ಅನುಯಾಯಿಗಳಿಗೂ ಸೇರಿದಂತೆ ಆ ದುಃಖವನ್ನು ಬರತಕ್ಕಂತ ಶಕ್ತಿಯನ್ನ ಪರಮಾತ್ಮ ನೀಡಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ. ಖಂಡಿತ ಸರ್, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಾನಾಗ್ಲೇ ಹೇಳ್ತಿದ್ನಲ್ಲ, ಬೇರೆ ಬೇರೆ ರಾಜಕಾರಣಿಗಳಿಗೆ ಅವ್ರು ಮಾದರಿ ಆಗ್ತಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಬೇರೆ ಪಕ್ಷದವರು ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು, ಅವರ ವ್ಯಕ್ತಿತ್ವವನ್ನ ಇಷ್ಟಪಡ್ತಾ ಇದ್ರು. ಅಂದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಯಾವ ತರ ರೋಲ್ ಮಾಡೆಲ್ ಆಗ್ತಾರೆ ಪ್ರಣಬ್ ಮುಖರ್ಜಿ ಅವರು ಅಂತ? ನನಗೆ ಅನ್ಸುವಂತದ್ದು, ಅವರು ಹಿರಿಯ ತಲೆಮಾರಿನ ರಾಜಕಾರಣಿ. ಸೊ ಅವರಲ್ಲಿ ಜೀವನದಲ್ಲಿ ಶಿಸ್ತಿತ್ತು, ಸಂಯಮ ಇತ್ತು, ಬದ್ಧತೆ ಇತ್ತು. ಹಾಗಾಗಿ ಅವರು ಶಿಸ್ತು, ಸಂಯಮ ಮತ್ತು ಬದ್ಧತೆ ಹಿನ್ನೆಲೆಯಲ್ಲಿ ಅವರು ರಾಜಕಾರಣಿಯಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತಿನ ರಾಜಕೀಯ ವ್ಯವಸ್ಥೆನಲ್ಲಿ ಏನಾಗಿದೆ ಅಂತಂದ್ರೆ, ಆ ಶಿಸ್ತು, ಆ ಸಂಯಮ ಮತ್ತು ಬದ್ಧತೆಯ ಕೊರತೆ ಇವತ್ತು ಕಾಣ್ತಾ ಇದೆ. ಸೊ ಹಾಗಾಗಿ ದೇಶದ ರಾಜಕೀಯ ವ್ಯವಸ್ಥೆಯನ್ನ ನೋಡಿದಾಗ ಒಂದು ಕಡೆ ಆರ್ಥಿಕ ದಿವಾಳಿತನ ಕಾಣ್ತಾ ಇದೆ, ಇನ್ನೊಂದು ಕಡೆ ಯಾವ ಈ ಕೊರೋನಾ ಹಿನ್ನೆಲೆಯಲ್ಲಿ ಒಬ್ಬ ನರೇಂದ್ರ ಮೋದಿ ಅವರು 21 ದಿವಸಗಳ ಕಾಲ ಮಹಾಭಾರತ 18 ದಿವಸ ಯುದ್ಧ ನಡೀತು, ಕೊರೋನಾ ವಿರುದ್ಧ 21 ದಿವಸಗಳ ಕಾಲ
ಯುದ್ಧ ಮಾಡಿದ್ರೆ ಯುದ್ಧ ಗೆದ್ದು ನಾವೆಲ್ಲ ಬಹಳ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿ ಹೇಳದಂತವ್ರು. ಅವ್ರು ಹೇಳಿದ ದಿವಸ 565 ಜನ ಮಾತ್ರ ಪಾಸಿಟಿವ್ ಇದ್ರು. ಸೊ ಈಗ 37-38 ಲಕ್ಷ ಜನ ಆಗಿದ್ದಾರೆ. ಸೊ ಬದ್ಧತೆ ಮತ್ತು ಆ ಒಂದು ಸಂಯಮ ಮತ್ತು ವೈಚಾರಿಕ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಾಂಗ್ರೆಸ್ಸಿನ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದಂತಹ ರಾಜಕಾರಣಿಗಳು ಯಾವ ರೀತಿ ದೇಶದ ಬಗ್ಗೆ ಮತ್ತೊಂದು ವಿಚಾರ, ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ನಾನು ಇಂಥದ್ದೇ ಸೀಟಲ್ಲಿ ಕೂತ್ಕೋಬೇಕು, ನಾನು ಅಧಿಕಾರ ಚಲಾಯಿಸಬೇಕು ಅಂತ ಹಂಬಲಿಸ್ದವ್ರೆ ಅಲ್ಲ, ಆಸೆ ಪಟ್ಟವರೇ ಅಲ್ಲ ಪ್ರಣಬ್ ದಾದ. ನಿಜ, ನೀವು ಹೇಳ್ತಾ ಇರುವಂತದ್ದು ಅವರು ಅವರು ರಾಜಕಾರಣದಲ್ಲಿ ಅವರು ಹಂಬಲಿಸೋದಕ್ಕಿಂತ ಅವ್ರ ಅಪೇಕ್ಷೆ ಪಡೋದಕ್ಕಿಂತ ಅವರ ಹತ್ರನೇ ಸ್ಥಾನಮಾನಗಳು ಹೋಗಿರತಕ್ಕಂಥದ್ದು. ಬಿಕಾಸ್ ಅವರಲ್ಲಿ ಇದ್ದಂತ ಆ ಸಾಮರ್ಥ್ಯ ಇರಬಹುದು, ಆ ವಿದ್ವತ್ ಇರಬಹುದು, ಅದರ ಹಿನ್ನೆಲೆಯಲ್ಲಿ ಎಲ್ಲ ಅವರಿಗೆ ಸ್ಥಾನಮಾನಗಳು ಉಳ್ಕೊಂಡು ಹೋಗಿರತಕ್ಕಂಥದನ್ನ ಹೊರತು ಅದರ ಹಿಂದೆ ಬಿದ್ದು ಹೋದಂತವರಲ್ಲ. ಹಾಗೆ ಅದನ್ನ ಅರ್ಥ ಮಾಡಿಕೊಂಡು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸೊ ಯಾರು ಪ್ರಸ್ತುತ ರಾಜಕಾರಣದಲ್ಲಿ ಯುವಕರು ಇರ್ಬೋದು ಅಥವಾ ವಯಸ್ಸಾಗಿರೋರು ಇರ್ಬೋದು, ಆ ಸಂಯಮ ಮತ್ತು ಆ ಒಂದು ಬದ್ಧತೆಯನ್ನು ತೋರ್ತಕ್ಕಂಥ ಕೆಲಸ ಮಾಡೋದೇ ಅವರಿಗೆ ನಮನ ಅಂತ ಹೇಳಿ ನಮ್ಮ ಆಸ್ತಿ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಈ ಟೈಮ್ನಲ್ಲಿ ಅಂದ್ರೆ ಈಗ ನೀವು COVID-19 ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಮತ್ತೆ ಇವಾಗ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ, ಗೊತ್ತಿರೋ ವಿಚಾರ. ಸೊ ಈ ಸಂದರ್ಭದಲ್ಲಿ ಪ್ರಣಬ್ ದಾದ ಅವ್ರನ್ನ ನಮ್ಮ ದೇಶ ಈ ಒಂದು ವ್ಯವಸ್ಥೆ ಎಷ್ಟು ಮಿಸ್ ಮಾಡ್ಕೊಳ್ಳುತ್ತೆ ಅಂತೀರಾ ಉಗ್ರಪ್ಪ ಅವರ? ನೋಡಿ, ನಾನು ಅದನ್ನೇ ಹೇಳಿದೆ. ನೋಡಿ, ಯಾವುದೇ ಒಂದು ದೇಶ ಸುಸ್ಥಿರವಾದಂತ ದೇಶ ಇರಬೇಕಾದ್ರೆ ಮೊದಲನೇದು ಆ ದೇಶದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ಇರಬೇಕಾಗುತ್ತೆ. ಅದರ ಜೊತೆಗೆ ಉದ್ಯೋಗ ಸೃಷ್ಟಿ ಆಗ್ಬೇಕಾಗುತ್ತೆ. ಆ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ತಮ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ದೇಶದ ಜನರ ಆರೋಗ್ಯ ಹದಗೆಟ್ಟಿದೆ, ದೇಶದ ಜನರ ಬದುಕಿನ ಪರಿಸ್ಥಿತಿ ಹದಗೆಟ್ಟಿದೆ, ದೇಶದ ಗಡಿಗಳಲ್ಲಿ ಇವತ್ತು ಸಣ್ಣ ಪುಟ್ಟ ರಾಷ್ಟ್ರಗಳು, ನೇಪಾಳದಂತ ರಾಷ್ಟ್ರಗಳು ಸಹ ಇವತ್ತು ತಡೆ ತಟ್ಟತಕ್ಕಂತ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಬಹುಶಃ ಇಂತಹ ಸಮಯದಲ್ಲಿ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ಸಿನ ಅವಧಿನಲ್ಲಿ ಯಾವ ರೀತಿ ಇತ್ತು, ಇವರೆಲ್ಲರೂ ಸಹ ಅಧಿಕಾರದಲ್ಲಿ ಇದ್ದಂತಹ ಸಮಯದಲ್ಲಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿದ್ರು, ರಾಷ್ಟ್ರದಲ್ಲಿ ಸಾಮರಸ್ಯವನ್ನ ಕಾಪಾಡ್ತಕ್ಕಂಥ ಅದಕ್ಕೆ ಹೇಗೆ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು, ಹೇಗೆ ನಿರ್ವಹಣೆ ಮಾಡಿದ್ರು, ಸೊ ಹಾಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅದಕ್ಕೆ ಏನೆಲ್ಲ ಮಾಡಿದ್ರು, ದೇಶದ ರಕ್ಷಣೆಯ ದೃಷ್ಟಿಯಿಂದ ಏನೆಲ್ಲ ಮಾಡಿದ್ರು ಅಂತ ಹೇಳಿ, ಸೊ ಅದೇ ರೀತಿ ಪ್ರಣಬ್ ಮುಖರ್ಜಿ ಅವರ ಕಾಂಟ್ರಿಬ್ಯೂಷನ್ ಆ ದಿಕ್ಕಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದ್ ಅಟ್ಲೀಸ್ಟ್ ಒಂದ್ ದಾರಿನಾದ್ರೂ ಕಾಣ್ಬೋದು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೇವರ ಕಾರಣದಿಂದ ಹೀಗಾಗಿದೆ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ ಕೇಂದ್ರದ ಮಂತ್ರಿಗಳು. ಸೊ ದೇವರ ಮೇಲೆ ಹಾಕ್ಬಿಟ್ರೆ ಮುಗಿತಲ್ಲ ಅಲ್ಲಿಗೆ. ಥ್ಯಾಂಕ್ ಯು ಉಗ್ರಪ್ಪ ಅವರೇ ಮಾತಾಡೋದಕ್ಕೆ, ನ್ಯೂಸ್ 18 ಜೊತೆ ರಿಯಾಕ್ಟ್ ಮಾಡಿದಕ್ಕೆ. ಇದೀಗ ಕೇಂದ್ರ ಸಚಿವರಾಗಿರುವಂತಹ ಸುರೇಶ್ ಅಂಗಡಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಅಂಗಡಿ ಅವರೇ, ಬಹಳ ಬೇಸರದ ವಿಚಾರ ಇದು. ಸೊ ಇವತ್ತಿನ ರಾಜಕಾರಣದ ಮಟ್ಟಿಗೆ ಪ್ರಣಬ್ ದಾದ ಅವರು ಸಾಕಷ್ಟು ಅವ್ರ ವ್ಯಕ್ತಿತ್ವ ಮಾದರಿಯಾಗಿತ್ತು, ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ತರ ನೀವು ನೆನಪು ಮಾಡ್ಕೊಳ್ತೀರಾ? ಅತ್ಯಂತ ದೇಶಕ್ಕೆ ದುಃಖದ ಸಂಗತಿ ಇವತ್ತು. ಅತ್ಯಂತ ಹಿರಿಯ ನಾಯಕರು, ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ರಾಷ್ಟ್ರಪತಿವರೆಗೆ ಬೆಳೆದಂತವರು, ಆದ್ರೆ ಪಕ್ಷವನ್ನು ಬಿಟ್ಟು ದೇಶ ಮೊದಲು ಅಂತೇಳಿ ಬದುಕಿದಂತ ಒಬ್ಬ ಹಳೆಯ ಕಾಂಗ್ರೆಸ್ ಅಂತ ಅವರಿಗೆ, ಅವರೆಲ್ಲರೂ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು, ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಆಗಿನ ಕಾಂಗ್ರೆಸ್ಸಿಗರು. ಆದ್ರೆ ಕೊನೆಗೆ ರಾಷ್ಟ್ರಪತಿ ಆಗುವಂತ ಭಾಗ್ಯ ಅವರಿಗೆ ಬಂತು. ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಮ್ಮ ಬೆಳಗಾವಿಗೂ ಕೂಡ ಬಂದಾಗ ನನಗೆ ಗೊತ್ತಿದೆ, ಅವರು ಒಂದು ಚಿಕ್ಕ ಹುಡುಗರಿದ್ದಾಗ ಶಾಲೆ 6 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ರಾಷ್ಟ್ರದ ಉನ್ನತ ಸ್ಥಾನಕ್ಕೆ ರಾಷ್ಟ್ರಪತಿಗಳಾಗಿ ಅನೇಕ ಯುವಕರಿಗೆ, ಅನೇಕ ರಾಜಕಾರಣಿಗಳಿಗೆ ದೇಶ ಮೊದಲು ಅನ್ನೋದನ್ನ ಕಲಿಸಿಕೊಟ್ಟಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಇವತ್ತು ಕಳ್ಕೊಂಡಿದ್ದೀವಿ. ಇಡೀ ದೇಶ ದುಃಖದಲ್ಲಿ ಇದೆ. ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಈ ದುಃಖನ ಗೊರಿಸುವ ಶಕ್ತಿಯನ್ನ ಭಗವಂತ ಕೊಡ್ಲಿ, ಮತ್ತೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ನೀಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ. ಸುರೇಶ್ ಅಂಗಡಿ ಅವರೇ, ಪ್ರಣಬ್ ಮುಖರ್ಜಿ ಅವರನ್ನು ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಶಾಂತತೆ ಇತ್ತು, ಮತ್ತೆ ಎಂಥದೇ ಕಠಿಣವಾದಂತ ಸಂದರ್ಭ ಬಂದ್ರೂ ಕೂಡ ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಅಂದ್ರೆ ಟೆನ್ಷನ್ ತಗೊಳೋದಿರ್ಲಿ ಅಥವಾ ಅದನ್ನ ಯಾವ ತರ ಅಂದ್ರೆ ಅದನ್ನ ವೈಭವೀಕರಿಸದೆ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಇಂಥ ವ್ಯಕ್ತಿತ್ವ ಈಗಿನ ರಾಜಕಾರಣಿಗಳಿಗೆ ಎಷ್ಟು ಬೇಕು ಅಂತ ಹೇಳ್ತೀರಾ ನೀವು? ಯಾವ ತರ ರೋಲ್ ಮಾಡೆಲ್ ಆಗ್ತಾರೆ? ಖುಷಿ ತರುವಂತ ಜೊತೆಯಲ್ಲಿ ಡೈರೆಕ್ಟ್ ಟ್ಯಾಕ್ಸ್
ಕಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಅವರು ದೇಶದ ಟ್ಯಾಕ್ಸ್ ಕಲೆಕ್ಷನ್ ಬಡವರ ಬಗ್ಗೆ ಇರತಕ್ಕಂಥ ಕಳಕಳಿ ಮತ್ತು ಶಾಂತ ಸ್ವಭಾವ ಮತ್ತು ನೇರವಾಗಿ ಹೇಳುವಂತ ಒಂದು ಸ್ವಭಾವ ಯಾವುದೇ ಇದ್ರು ಕೂಡ ಪ್ರತಿಯೊಂದ್ರೆ ನೇರವಾಗಿ ಹೇಳ್ತಾ ಇದ್ರು, ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾ ಇದ್ರು. ಅಂತ ಒಬ್ಬ ಹಿರಿಯ ರಾಜಕಾರಣಿ ತಮ್ಮ ಜೊತೆಯಲ್ಲಿಲ್ಲ, ಆದ್ರೆ ಸ್ವಲ್ಪ ವಿಚಲಿತರಾಗ್ತಿರ್ಲಿಲ್ಲ ಅವರು. ಸಮಾಧಾನದಿಂದ ಕೇಳಿ ಅದಕ್ಕೆ ಸಮಸ್ಯೆಯನ್ನ ಪರಿಹಾರಕ್ಕೆ ನಡೆಯುವಂತ ಕೆಲಸವನ್ನು ಮಾಡ್ತಿದ್ರು. ಇವತ್ತು ದೇಶದಲ್ಲಿ ಅಂತ ಒಬ್ಬ ಹಿರಿಯ ಮುತ್ತದ್ದಿಯನ್ನು ನಾವು ಪಡ್ಕೊಂಡು ಇಡೀ ದೇಶ ಬಡವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಈಗ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ವ್ಯವಸ್ಥೆಗಳು ಅಂತಂದ್ರೆ, ಈಗ ಒಂದು ಪಕ್ಷದಲ್ಲಿದ್ರೆ ಈಗ ಜನಸಾಮಾನ್ಯರು ನೋಡ್ತಾ ಇರ್ತಾರೆ, ಸೊ ಯಾವ ತರ ವೈಯಕ್ತಿಕ ಟೀಕೆಗಳಾಗುತ್ತೆ, ವಾಕ್ ಪ್ರಹಾರಗಳು ನಡೆಯುತ್ತೆ ಅಂತ. ಬಟ್ ಪ್ರಣಬ್ ಮುಖರ್ಜಿ ಅವ್ರ ವಿಚಾರದಲ್ಲಿ ಹಂಗಾಗ್ಲಿಲ್ಲ, ಬೇರೆ ಪಕ್ಷದವರು ಕೂಡ ಅವ್ರನ್ನ ಇಷ್ಟಪಡ್ತಾ ಇದ್ರು. ನಾನೇ ಗೌರವ ಕೊಡ್ತಾ ಇದೀನಿ ಅಂತ ಹೇಳ್ತೇನೆ, ನಾವು ಕೂಡ ಗೌರವ ಕೊಡ್ತಾ ಇದ್ದೀವಿ. ಕರೆಕ್ಟ್, ಅವರು ಪಕ್ಷಕ್ಕಿಂತನೂ ದೇಶ ಮುಖ್ಯ, ದೇಶಕ್ಕಿಂತ ಜನರು ಮುಖ್ಯ. ಆ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತೆ ಮಾಡತಕ್ಕಂತ ಒಬ್ಬ ಶ್ರೇಷ್ಠ ಇವ್ರನ್ನ ಕಾಕೊಂಡಾಗ ಇಲ್ಲಿ ಪಕ್ಷದ ಸಮಸ್ಯೆ ಬೆಳೆದ್ರೆ ಪಕ್ಷವನ್ನು ಮೀರಿ ಅವರು ಬೆಳೆದಿದ್ರು. ಆದ್ರಿಂದ ಭಾರತ ಇವತ್ತು ಬಡವಾಗಿದೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಕಳೆದುಕೊಂಡು. ಅಂದ್ರೆ ಇಂಥ ಟೈಮ್ ನಲ್ಲಿ ಅವ್ರ ಮಾರ್ಗದರ್ಶನ ಎಷ್ಟು ಮಿಸ್ ಮಾಡ್ಕೋತಿದೀವಿ ಅನ್ಸುತ್ತೆ, ಈ COVID-19 ಇರ್ಬೋದು ಮತ್ತೆ ಆರ್ಥಿಕ ಪರಿಸ್ಥಿತಿ ವಿಚಾರವಾಗಿರ್ಬೋದು. ಈ ಟೈಮ್ ಅಲ್ಲಿ ಅದನ್ನ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ನಾವು ಇವತ್ತು ಭಾರತ ಕಳ್ಕೊಂಡಿದೆ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಕಳೆದ ಅನೇಕ ದಿನಗಳಿಂದ ಅವರು ಬದುಕು ಸಾಧನೆ ಮಧ್ಯೆ ಬದುಕ್ತಾ ಇದ್ರು, ಇವತ್ತು ನಮ್ಮ ನಡಲೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನ ಬರುವಂತ ರೀತಿ ಅಂದ್ರೆ ಪ್ರಾರ್ಥನೆ ಮಾಡ್ತೀವಿ. ಆ ತರ ನಾವು ಕೂಡ ಈಗಿನ ರಾಜಕಾರಣಿಗಳು ನಾವು ಪರಿವರ್ತನೆ ನಾವು ಮಾಡಿಕೊಂಡ್ರೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸನ್ನದ್ಧ ಆಗ್ತದೆ ಅಂತ ಹೇಳ್ಬಹುದು. ಥ್ಯಾಂಕ್ ಯು ಸುರೇಶ್ ಅಂಗಡಿ ಅವರೇ, News18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ. ಈಗ ಗಣ್ಯಾತಿ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀವಿ. ಅಂದ್ರೆ ಎಲ್ರಿಗೂ ಕೂಡ ಒಂಥರ ಆಘಾತ ಆಗಿದೆ. ಮತ್ತೆ ಈಗ ಅವರು ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಬೇರೆ ಎಲ್ಲಾ ಪಕ್ಷದವರು ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು, ಆ ತರ ಇತ್ತು ಅವರ ವ್ಯಕ್ತಿತ್ವನೇ ಹಾಗಿತ್ತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೂಡ ತಮ್ಮ ಸಂತಾಪವನ್ನ ಟ್ವಿಟರ್ನಲ್ಲಿ ವ್ಯಕ್ತಪಡಿಸಿದ್ದಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಎಲ್ರಿಗೂ ಒಂಥರ ಆಘಾತ, ಯಾಕಂದ್ರೆ ಒಂಥರ ದೊಡ್ಡ ಲಾಸ್ ಇದು. ಯಾವಾಗ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಆಸ್ಪತ್ರೆಗೆ ಸೇರಿದ್ದಾರೆ, ಅವರಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆ ಆಗಿದೆ, ಬ್ರೈನ್ ಅಲ್ಲಿ ಆಪರೇಷನ್ ಆಗಿದೆ ಅಂತೆಲ್ಲ ವಿಚಾರಗಳು ಗೊತ್ತಾಯ್ತು. ಅವ್ರು ಶೀಘ್ರವಾಗಿ ಗುಣಮುಖರಾಗ್ಲಿ, ಆದಷ್ಟು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರ್ಲಿ, ಸಕ್ರಿಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಅವರು ನಾವು ನೋಡ್ಬೇಕು. ಅವರ ಮಾರ್ಗದರ್ಶನದ ಅಗತ್ಯತೆ ಆ ದೇಶಕ್ಕಿದೆ, ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಂತಲ್ಲ ನಾನು ಹೇಳ್ತಿರೋದು, ದೇಶಕ್ಕೆ ಅವರ ಮಾರ್ಗದರ್ಶನದ ಅಗತ್ಯ ಇದೆ. ಯಾಕಂದ್ರೆ ಅಪಾರ ಪ್ರಮಾಣದಲ್ಲಿ ಅವರಿಗೆ ಜ್ಞಾನ ಇತ್ತು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಅದರಲ್ಲೆಲ್ಲ ಹಿಡಿತಾ ಇದ್ದಿದ್ರಿಂದ ಮಾರ್ಗದರ್ಶನದ ಅವಶ್ಯಕತೆ ಇತ್ತು. ಸೊ ಹಾಗೆ ಆಸ್ಪತ್ರೆಯಿಂದ ಹೊರಗಡೆ ಬಂದು ಮಾರ್ಗದರ್ಶನ ಕೊಡ್ಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸಿದ್ರು. ಮತ್ತೆ ಯಾವಾಗ ಅವರ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತು, ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ, ಸೀರಿಯಸ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಒಂಥರ ಆತಂಕ ಸಹಜವಾಗಿ ಆಗಿದ್ದಿದೆ ಎಲ್ರಿಗೂ. ಬಟ್ ಮತ್ತೊಂದು ಆಶಾಭಾವನೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸುಧಾರಣೆ ಆಗಿದೆ, ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಸುಧಾರಿಸ್ಕೊಳ್ತಿದ್ದಾರೆ ಅಂತ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಗೊತ್ತಾದಾಗ ಫೈನ್, ಹುಷಾರಾಗ್ತಾರೆ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಒಂದು ಆಶಾಭಾವನೆ ಇತ್ತು. ಆದ್ರೆ ಆ ಆಶಾಭಾವನೆ ಹುಸಿಯಾಗಿದೆ. ದೆಹಲಿಯ RR ಸೇನಾ ಆಸ್ಪತ್ರೆಯಲ್ಲಿ ಪ್ರಣಬ್ ಮುಖರ್ಜಿ ಅವರು ವಿಧಿವಶರಾಗಿದ್ದಾರೆ. ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಇದೀಗ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಆ ರೀತಿಯಾಗಿತ್ತು. ಇವತ್ತಿನ ರಾಜಕಾರಣದಲ್ಲಿ ನಾವು ಏನ್ ವ್ಯವಸ್ಥೆಗಳನ್ನ ನೋಡ್ತಾ ಇದೀವಿ ಅಂದ್ರೆ ಅಧಿಕಾರದ ದಾಹ ಇರ್ಬೋದು, ಅಮಲ್ ಇರ್ಬೋದು, ಅಧಿಕಾರ ಬಂದ ಮೇಲೆ ಯಾವ ತರ ನಡ್ಕೊಳ್ತಾರೆ ರಾಜಕಾರಣಿಗಳು, ಮತ್ತೆ ಆ ಸೀಟಲ್ಲಿ ಕುತ್ಕೊಂಡು ಆದ್ಮೇಲೆ ಅವರ ದರ್ಪ ಇರ್ಬೋದು. ಸೊ ಆ ತರ ಯಾವತ್ತೂ ಕೂಡ ಪ್ರಣಬ್ ಮುಖರ್ಜಿ ಅವರು ನಡ್ಕೊಂಡಂತ ವ್ಯಕ್ತಿ ಅಲ್ವೇ ಅಲ್ಲ, ಅವ್ರ ವ್ಯಕ್ತಿತ್ವ ಖಂಡಿತ ಆ ರೀತಿಯಲ್ಲಿ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಈಗ ಪಕ್ಷ ಭೇದವನ್ನ ಮರೆತು ಪಕ್ಷಾತೀತವಾಗಿ ನಾಯಕರು ಅವ್ರ ಬಗ್ಗೆ ಇವಾಗ ಗುಣಗಾನವನ್ನ ಮಾಡ್ತಾ ಇರೋದು. ಬಟ್ ಒಂದು ಬೇಸರದ ವಿಚಾರ ಅಂತಂದ್ರೆ, ಸೊ ಅವ್ರ ಅಗಾಧವಾದ ಜ್ಞಾನ ಏನಿತ್ತು ಎಲ್ಲಾ ಕ್ಷೇತ್ರಗಳಲ್ಲೂ, ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ಅದು ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೀಮಿತವಾಗಿದ್ರು, ನಿಷ್ಠಾವಂತ ಕಾರ್ಯಕರ್ತರಾಗಿದ್ರು, ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ರು, ಅವೆಲ್ಲವೂ ಸರಿ. ಆದ್ರೆ ದೇಶ ಅಂತ ವಿಚಾರ ಬಂದಾಗ ಅದು ಪ್ರತಿಯೊಬ್ಬರ ಏಳಿಗೆ ಆಗಿರುತ್ತೆ, ದೇಶದ ಅಭಿವೃದ್ಧಿ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಣಬ್ ಮುಖರ್ಜಿ ಅವರ ಒಂದು ಸಲಹೆ ಮಾರ್ಗದರ್ಶನ ಈ ಸಂದರ್ಭದಲ್ಲಿ, ಅಂದ್ರೆ ಈ ಮಹಾಮಾರಿ ವೈರಸ್ ಏನ್ ಬಂದೀಗ ಎಲ್ರಿಗೂ ಟ್ರಬಲ್ ಕೊಡ್ತಾ ಇದೆ, ಈ ಟೈಮ್ನಲ್ಲಿ ಬೇಕಾಗಿತ್ತು. ಅದು ಆರ್ಥಿಕ ಸುಧಾರಣೆ ವಿಚಾರವಾಗಿ ಆಗಿರ್ಬೋದು, ಉದ್ಯೋಗದಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಯುವಕರಿಗೆ ಆ ವಿಚಾರವಾಗಿ ಆಗಿರ್ಬೋದು,
ಸೊ ಈ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿದಾಗ ಬಹುಶಃ ಅವ್ರ ಮಾರ್ಗದರ್ಶನ ನಮಗೆ ಬೇಕಾಗಿತ್ತು, ಅದನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ನಿಧನರಾಗಿದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಬಳಲ್ತಾ ಇದ್ರು, ದೆಹಲಿಯ ಆರ್ಆರ್ ಸೇನಾ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸೊ ಏನೆಲ್ಲ ಹುದ್ದೆಗಳನ್ನ ಅಲಂಕರಿಸಿದ್ರು, ಯಾವ ತರ ಅವರು ನಮ್ಮ ದೇಶ ಸೇವೆಗೋಸ್ಕರನೇ ಅವರ ಜೀವನವನ್ನ ಮುಡಿಪಾಗಿಟ್ಟಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಸ್ಕ್ರೀನಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇದೀವಿ. ಆಗಸ್ಟ್ 10ನೇ ತಾರೀಕಿನಿಂದ ಅವರು ಒಂದು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಅವರಿಗೆ ಸೋಂಕಾಗಿತ್ತು, ಅಂದ್ರೆ COVID-19 ಸೋಂಕಿದೆ ಅನ್ನೋದು ಗೊತ್ತಾಗಿತ್ತು. ಅದಾದ್ಮೇಲೆ ಮೆದುಳಿನಲ್ಲಿ ಸೆಪ್ಟಿಕ್ ಆಗಿದೆ ಅನ್ನೋದು ಗೊತ್ತಾಯಿತು. ಅನಿವಾರ್ಯವಾಗಿ ಆಪರೇಷನ್ ಮಾಡಲೇಬೇಕಾಯಿತು, ಯಾಕಂದ್ರೆ ಸ್ವಲ್ಪ ಕಂಡೀಷನ್ ಸೀರಿಯಸ್ ಆಗಿತ್ತು ಆ ಟೈಮ್ನಲ್ಲಿ. ಯಾಕಂದ್ರೆ 84 ವರ್ಷ ಅವರಿಗೆ, COVID-19 ಬೇರೆ ಅಟ್ಯಾಕ್ ಆಗಿತ್ತು, ಅದ್ರ ಮಧ್ಯದಲ್ಲಿ ಮೆದುಳಿನ ಆಪರೇಷನ್ ಬೇರೆ ಒಂದು ಆಗಬೇಕಾಗಿತ್ತು. ಆ ಮೆದುಳಿನ ಆಪರೇಷನ್ ಸಕ್ಸಸ್ ಆಯಿತು. ಆಪರೇಷನ್ ಮಾಡಿದ ಮೇಲೆ ದಿನದಿಂದ ದಿನಕ್ಕೆ ಅವ್ರು ಮಾನಿಟರ್ ಮಾಡ್ತಾ ಇದ್ದಾಗ ಡಾಕ್ಟರ್ಸ್ ಕೆಲವೊಂದ್ಸತಿ ಹೇಳ್ತಾ ಇದ್ರು, ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸ್ವಲ್ಪ ಕ್ರಿಟಿಕಲ್ ಆಗಿದೆ ಕಂಡೀಷನ್ ಅಂತ ಹೇಳ್ತಾ ಇದ್ರು. ಮತ್ತೊಮ್ಮೆ ಅವರು ಮಾಹಿತಿ ಕೊಡುವಾಗ, ಇಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಒಂಥರ ಈ ವಿಚಾರದಲ್ಲಿ ಗಲಿಬಿಲಿ ಆಗ್ತಾ ಇದ್ವಿ ನಾವುಗಳು ಕೂಡ, ಯಾಕಂದ್ರೆ ಮೀಡಿಯಾದಲ್ಲಿ ಈ ತರ ಮಾಹಿತಿ ಬಂದಾಗ ಸೊ ಏನಾಗ್ಬಿಡುತ್ತೋ ಏನೋ, ಪರಿಸ್ಥಿತಿ ಕೈಮೀರಿ ಹೋಗ್ಬಿಡುತ್ತೋ ಏನೋ, ಸೊ ಈ ತರದೆಲ್ಲ ಆಗ್ತಾ ಇತ್ತು. ಆಗಸ್ಟ್ 10ನೇ ತಾರೀಕು ಯಾವಾಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು, COVID-19 ಬಂತು, ಆಮೇಲೆ ಆಪರೇಷನ್ ಆಗಿದೆ ಅಂತ ಗೊತ್ತಾಯ್ತು. ಸ್ವಲ್ಪ ಒಂಥರ ಆತಂಕದಲ್ಲೇ ಇತ್ತು ಆ ದಿನಗಳು. ಪ್ರಣಬ್ ಮಾತಾಡೋಕೆ ಮಾಜಿ ಸಚಿವ ಆಗಿರುವಂತಹ ಪ್ರಿಯಾಂಕರ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಿಯಾಂಕರ್ಗೆ ಅವರೇ, ನಿಮ್ಮ ನುಡಿ ನಮನ. ನಮಸ್ಕಾರ. ನಮಸ್ತೆ, ಹೇಳಿ ಹೇಳಿ. ಬಹುಶಃ ಪ್ರಣಬ್ ಮುಖರ್ಜಿ ಸಾಹೇಬ್ರ ಒಂದು ಹಿರಿಯ ರಾಜಕಾರಣಿ ಇವತ್ತು ಇನ್ನ ಆಗ್ಲಿದ್ದಾರೆ, ಇದು ಬಹಳ ಆತಂಕದ ವಿಷಯ. ಪ್ಲಸ್ ಇನ್ನು ಇದು ಇರಿಪರೇಬಲ್ ಲಾಸ್, ಯಾಕಂದ್ರೆ ಈಗನೇ 8 ತಾಸಿಂದೆ ಅವರ 4 ತಾಸಿಂದೆ ಅವರ ಮಗ ಸ್ವಲ್ಪ ಅವರು ಹೋರಾಡ್ತಾ ಇದ್ದಾರೆ, ಬಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಗುಣಮುಖ ಆಗ ಸಂಭಾವನೆ ಇದೆ ಅಂತ ಅವ್ರು ಹೇಳಿದ್ರು. ಅವಾಗ ನಮ್ಗೆಲ್ಲರಿಗೂ ಏನು ಇಲ್ಲ, ಮುಂಚೆಯಿಂದಾನು ಇವ್ರು ಹೋರಾಟಗಾರರೇ, ಸೊ ಇದನ್ನು ಪಾರಾಗ್ತಾರೆ ಅಂತಾನೆ ಅನ್ಕೊಂಡಿದ್ವಿ ಇವತ್ತು. ಆದ್ರೆ ಇವತ್ತು ಏನು ಅವ್ರು ಅಗ್ಲಿದಾನೆ, ಇದು ತುಂಬಲಾರದಂತ ನಷ್ಟ ಇಡೀ ರಾಷ್ಟ್ರಕ್ಕೆ. ಬಹುಶಃ ಅವರಷ್ಟ ಒಂದು ವಿಶಾಲ ಹೃದಯ, ದೊಡ್ಡ ಮತ್ತೆ ಏನು ಪ್ರಗತಿಪರವಾದಂತ ಚಿಂತನೆಗಳಿತ್ತು, ಅದು ಬಹಳ ಅದ್ಭುತವಾಗಿತ್ತು. ಅವರು ಅವಾಗ್ಲೇ ಯಾವಾಗ ಲೈಸೆನ್ಸ್ ರಾಜ್ಗಳು ಇತ್ತು ಅವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತಾ ಇದ್ರು. ಅವರ ಆರ್ಥಿಕ ಚಾಣಕ್ಷತೆ ಇದೆ, ಬಹುಶಃ ಯಾರಿಗೂ ಆ ಚಾಣಕ್ಷತೆ ಬರೋದಿಲ್ಲ. ಮತ್ತೆ ವೈಯಕ್ತಿಕವಾಗಿ ಮಾತನಾಡ್ಬೇಕಂದ್ರೆ ಯಾವಾಗ ಒಂದ್ 2-3 ಸರಿ ಅವರಿಗೆ ಭೇಟಿ ಆಗಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಒಂದ್ ಏನಿಲ್ಲ, ಒಂದ್ 15-20 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಅವ್ರಲ್ಲಿ ಇರುವಂತ ಏನು ಅಪಾರವಾದಂತ ಜ್ಞಾನ ಏನಿದೆ ಅದ್ ಅದ್ಭುತ. ನೆನಪಿನ ಶಕ್ತಿ ಅದ್ಭುತ. ಆಮೇಲೆ ರಾಷ್ಟ್ರದ ಇತಿಹಾಸ, ಆರ್ಥಿಕ ಪರಿಸ್ಥಿತಿ ಮತ್ತೆ ಸಮಾಜದ ಬಗ್ಗೆ ಕಳಕಳಿ, ಬಹುಶಃ ಆ ಮಟ್ಟಕ್ಕೆ ಆರ್ಥಿಕ ನೀತಿಗಳು ಕೂಡ ರೂಪಿಸೋದ್ ಬಹಳ ಕಷ್ಟ. ಬಹಳಷ್ಟು ಜನ ಮಾತಾಡ್ತಾರೆ, ಬಟ್ ಅವ್ರು ಮಾಡಿ ತೋರಿಸಿದ್ರು. ಮತ್ತೆ ನಮ್ಮ ಕಲ್ಬುರ್ಗಿಗೆ ಒಂದ್ಸರಿ ಖರ್ಗೆ ಸಾಹೇಬ್ ಅವರು ಮಾತನಾಡೋ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಮತ್ತೆ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ಖರ್ಗೆ ಸಾಹೇಬ್ ಹೇಳ್ತಾ ಇದ್ರು, ನಮ್ಮ ದೇಶದ ಇತಿಹಾಸ ಎಲ್ಲ ಸಂಸ್ಕೃತ್ ನಲ್ಲಿ ಕೆಲವು ಇದೆ, ಪಾಲಿನಲ್ಲಿದೆ, ಪ್ರಾಕೃತ್ ನಲ್ಲಿದೆ, ಈ ಭಾಷೆಗಳು ಓದೋದು ಯಾರು ಬಹಳ ಕಮ್ಮಿ ಅಂತ ಖರ್ಗೆ ಸಾಹೇಬ್ ಹೇಳ್ತಾ ಇದ್ರು. ಪಾಲಿ ಮತ್ತೆ ಪ್ರಾಕೃತ್ ಅಂತ ಪ್ರಾಚೀನ ಭಾಷೆಗಳಂತೂ ಇವಾಗ ಎಲ್ಲರೂ ಮರ್ತೆ ಹೋಗ್ಬಿಟ್ಟಿದೆ. ಸೊ ಅವಾಗ ಸಾಹೇಬ್ರು ಒಂದ್ ಖರ್ಗೆ ಅವರು ಆ ಟಾಪಿಕ್ ಎತ್ತ ತಕ್ಷಣ ನೀವು ಪ್ರಾರಂಭ ಮಾಡಿ ಯಾರು ಬೇಡ ಅಂತಿದ್ದಾರೆ ಅಂತ ಹೇಳಿ, ಇಲ್ಲ ಸರ್ ಇದಕ್ಕೆ ಆರ್ಥಿಕವಾಗಿ ಬಹಳ ಬೇಕಾಗುತ್ತೆ ಅಂದಾಗ ಅದಕ್ಕೇನಪ್ಪ ಸೆಂಟ್ರಲ್ ಬಜೆಟ್ ನಲ್ಲಿ ನಾನೇ ಘೋಷಣೆ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರು ಪಾಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಘೋಷಣೆ ಮಾಡ್ಬಿಟ್ರು ಕಲ್ಬುರ್ಗಿಗೋಸ್ಕರ. ಸೊ ಇಂತ ಒಂದು ಆಸಕ್ತಿ ಬಹಳ ಕಮ್ಮಿ ಜನರಲ್ಲಿ ನಾನು ನೋಡಿ, ಇದು ನಾನು ನೋಡಿರೋದು. ನನ್ನಂತ ಒಬ್ಬ ಏನು ನಾನು ಹಾರ್ಡ್ಲಿ ಎನಿಥಿಂಗ್, ನಾನು ಅಂಬೆಗಾಲ್ ಇರ್ತಾ ಇದ್ದೀನಿ ರಾಜಕೀಯದಲ್ಲಿ, ನಮ್ಮಂತವರಿಗೂ ಕೂತು ಕೂಡ ಪಾಠ ಹೇಳ್ತಾ ಇದ್ರು, ತಾಳ್ಮೆಯಿಂದ ಕೇಳ್ತಾ ಇದ್ರು, ಅವ್ರ ಅನುಭವಗಳು ಹಂಚ್ಕೋತಾ ಇದ್ರು. ಬಹುಶಃ ನಮ್ಗೆಲ್ಲ ಒಂದು ನಾವೆಲ್ಲ ಒಂದು ದೊಡ್ಡ ಪ್ರೇರಣೆ, ಒಂದು ಸ್ಫೂರ್ತಿ ಕಳ್ಕೊಂಡಿದೀವಿ ಅಂತ ಅನ್ಸ್ತದೆ. ಇಟ್ಸ್ ಎಂಡ್ ಆಫ್ ಎ ನೆರ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ಭಾರತ್ ಮಾತೆ ಇವತ್ತು ಅವರು ಒಬ್ಬ
ವೀರ ಪುತ್ರರನ್ನು ಕಳ್ಕೊಂಡಿದ್ದಾರೆ ಅಂದ್ರೆ ಕೂಡ ತಪ್ಪಾಗುತ್ತದೆ. ವಿ ಹ್ಯಾವ್ ಲಾಸ್ಟ್ ಅ ಗ್ರೇಟ್ ಸ್ಟೇಟ್ಸ್ಮನ್. ಫೈನ್ ಫೈನ್, ಥ್ಯಾಂಕ್ ಯು ಪ್ರಿಯಾಂಕರ್ಗೆ ಅವರ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತೀವಿ, ಬ್ರೇಕ್ ಆಗೋಣ.